ಇಂದಿನ ಕಾರ್ಯಕ್ರಮದಲ್ಲಿ ಮನೆ ಮದ್ದು ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ. ಈ ಮನೆ ಮದ್ದಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಚರ್ಮದ ಸಮಸ್ಯೆಗಳಿಗೆ ಕಾರಣಗಳು ಮತ್ತೆ ಅದಕ್ಕೂ ಏನು ಮನೆ ಮದ್ದುಗಳಿದೆ, ಯಾವ ಥರ ನಾವು ನಿವಾರಣೆ ಮಾಡ್ಕೋಬಹುದು ಅಂತ ನೋಡೋಣ ಸ್ನೇಹಿತರೆ. ಸ್ನೇಹಿತರೆ, ಈ ಚರ್ಮದ ಸಮಸ್ಯೆಗಳು ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗಿದೆ. ನೋಡ್ತಾ ಇದ್ರೆ ಚರ್ಮದಕ್ಕೆ ಬರುವಂಥ ರೋಗಗಳು, ಒಂದು ಸೋರಿಯಾಸಿಸ್ ಆಗ್ಬೋದು, ಮತ್ತೆ ಅದ್ರ ಮೇಲೆ ವೈಟ್ ಪ್ಯಾಚಸ್ ಆಗ್ಬೋದು, ಹೆಚ್ಚು ಹೆಚ್ಚು ಆಗ್ತಾನೆ ಇದೆ. ಅರ್ಥ ಮಾಡ್ಕೊಳ್ಳಿ, ಅವಾಗ ಅದಕ್ಕೆಲ್ಲ ಕಾರಣ ಏನು ಅಂತ ಆ ಕಾರಣಗಳು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಈಗಾಗಲೇ ನಾವು ಎಷ್ಟೋ ಮಾಹಿತಿ ನಿಮಗೆ ಕೊಟ್ಟಿದ್ದೀವಿ ಇಂದಿನ ಕ್ಲಾಸಸ್ ಅಲ್ಲಿ ಈ ಚರ್ಮದ ರೋಗಗಳ ಬಗ್ಗೆ, ಅದು ಕಾರಣಗಳು ಇನ್ನು. ಸೊ ಇನ್ನು ಸ್ವಲ್ಪ ಕಾರಣಗಳು ಇವತ್ತು ಸ್ವಲ್ಪ ಮತ್ತೆ ಒಂದ್ಸರಿ ನೆನಪು ಮಾಡ್ಕೋಣ. ನೋಡಿ, ಒಂದು ಏನಂದ್ರೆ, ಮೊದಲನೇ ಕಾರಣ, ಚರ್ಮವನ್ನು ಯಾವಾಗಲೂ ಸ್ವಚ್ಛಗೊಳಿಸ್ಬಿಟ್ಟು ಸ್ವಚ್ಛವಾಗಿ ಇಟ್ಕೋಬೇಕು. ಅದ್ರ ಮೇಲೆ ಹೆಚ್ಚು ಅಂದ್ರೆ ಈ ಕೊಲಕ್ಕಿರಬಾರ್ದು, ಸ್ವಚ್ಛಗೊಳಿಸ್ಕೊಂಡು ಇಟ್ಕೋಬೇಕು ಯಾವುದೇ ನಮ್ಮ ಚರ್ಮನ, ಅದು ಇಂಪಾರ್ಟೆಂಟ್. ಆಮೇಲೆ ಈ ಬಿಸಿಲು ಅಷ್ಟೇ ಸ್ನೇಹಿತರೆ, ಹೆಚ್ಚು ಯುವಿ ಕಿರಣಗಳು ಬಿಸಿಲಿದೆಲ್ಲ, ಈ ಬಿಸಿಲು ಜಾಸ್ತಿ ಬಿಸಿಲಿಗೆ ಹೋಗಬಾರ್ದು, ಹೆಚ್ಚು ಬಿಸಿಲು ನಮ್ಮ ಚರ್ಮದ ಮೇಲೆ ಬೀಳಬಾರ್ದು, ಯಾಕಂದ್ರೆ ಅದರಿಂದನೂ ಚರ್ಮ ರೋಗದನ್ನು ಶುರು ಆಗುತ್ತೆ. ಹೆಚ್ಚಿರಬಾರ್ದು, ಇರ್ಬೋದು ಅಂದರೆ ಮೊದಲನೇ ಸೂರ್ಯ ಮತ್ತೆ ಅಸ್ತಮಯ ಸೂರ್ಯೋದಯ ಟೈಮಲ್ಲಿ ಆ ಬಿಸಿಲು ಒಳ್ಳೆದಾಗತ್ತೆ, ಮತ್ತೆ ಅದಕ್ಕೂ ನಮಗೆ ಬೇಕಾಗಿರುವಂಥ ಸೂರ್ಯಕಿರಣಗಳು, ಸೂರ್ಯನ ಶಕ್ತಿ ಸಿಗತ್ತೆ. ಆದರೆ ಹೆಚ್ಚು ಬಿಸಿಲಿಗೆ ಹೋಗಬಾರ್ದು, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಪೋಷಕಾಂಶದ ಕೊರತೆ ಇರುತ್ತೆ ಸ್ನೇಹಿತರೆ, ನಮ್ಮ ದೇಹಕ್ಕೆ ಪೋಷಕಾಂಶ ಕೊರತೆ ಯಾವಾಗ ಆಗತ್ತೋ ಆವಾಗ ನಮ್ಮ ಚರ್ಮ ರೋಗಗಳು ಶುರು ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಒಣಚರ್ಮ, ಡ್ರೈ ಚರ್ಮ ಆಗಿರ್ತದೆ. ಈ ಡ್ರೈ ಅಂದರೆ ಪೂರ್ತಿ ನಮ್ಮ ಚರ್ಮಗೆ ತ್ಯಾವ ಇರಬೇಕಲ್ಲ, ಆ ತ್ಯಾವ ಒಣಗಿರಲ್ಲ, ಪೂರ್ತಿ ಡ್ರೈ ಆಗಿ ಒಣಗಾಗಿರ್ತದೆ. ಅಂತ ಆ ಥರ ಆದ್ರೂ ಈ ಚರ್ಮ ರೋಗಗಳು ಶುರು ಆಗುತ್ತೆ ಸ್ನೇಹಿತರೆ. ಆಮೇಲೆ ನಿದ್ರೆ ಕೊರತ. ಈ ನಿದ್ರೆ ಅನ್ನೋದು ಸರಿಯಾಗಿ ನಾವು ಪಾಲನೆ ಮಾಡಲ್ಲ. ಸರಿಯಾದ ನಿದ್ರೆ ದೇಹಕ್ಕೆ, ಸರಿಯಾದ ಟೈಮ್ಗೆ ಊಟ ಇದೆಲ್ಲ ಇದೆಯಲ್ಲ, ಅದೆಲ್ಲ ನಾವು ಸರಿಯಾಗಿ ಪಾಲನೆ ಮಾಡಲ್ಲ. ನಿದ್ರೆ ಅನ್ನೋದು ಯಾವಾಗ ಕೊರತೆ ಇರ್ತದೆ ಆವಾಗ ಖಂಡಿತವಾಗಿ ನಿಮಗೆ ಈ ಚರ್ಮದ ಈ ಚಯಾಪಚಯ ಪ್ರಕ್ರಿಯೆಗಳಿದೆಲ್ಲ ಸರಿಯಾಗಿ ಆಗಲ್ಲ. ಅವಾಗ ಅಂದರೆ ಮೆಟಾಬಾಲಿಕ್ ಆ್ಯಕ್ಷನ್ ಸರಿಯಾಗಿ ಆಗಲ್ಲ, ಅವಾಗ ಚರ್ಮ ರೋಗ ಬಂದೇ ಬರ್ತದೆ ಸ್ನೇಹಿತರೆ, ಯಾವಾಗ ನಿದ್ದೆ ಕೊರತೆ. ಆಮೇಲೆ ಮಲಬದ್ಧತೆ, ಈ ಮಲಬದ್ಧತೆನೂ ಅಷ್ಟೇ. ಈ ತ್ಯಾಜ್ಯ ಪದಾರ್ಥಗಳು ಏನಿದೆಯೋ ನಮ್ಮ ಒಳಗಡೆ ದೇಹದಲ್ಲಿರುವಂಥ ತ್ಯಾಜ್ಯ ಪದಾರ್ಥಗಳು, ವಿಷ ಪದಾರ್ಥಗಳೆಲ್ಲ ಸರಿಯಾದ ವಿಸರ್ಜನೆ ಆಗಿದ್ರೆ, ಮಲ ವಿಸರ್ಜನೆ ಆಗಿದ್ರೆ ಎಲ್ಲ ಆಚೆ ಕಡೆ ಹೋಗುತ್ತೆ. ಆ ಥರ ಆಗಿಲ್ಲ ಅಂತಂದ್ರೆ ಖಂಡಿತವಾಗಿ ಏನಾಗುತ್ತೆ ಗೊತ್ತಾ, ಚರ್ಮದಲ್ಲಿ ರೋಗಗಳು ಶುರು ಆಗುತ್ತೆ ಅಲ್ವಾ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಯಾವಾಗಲೂ ಹೊಟ್ಟೆ ಅನ್ನೋದು ಕ್ಲೀನ್ ಮಾಡಿಕೊಂಡು ಈ ಚರ್ಮ ರೋಗಗಳು ನಾವು ಸೊ ಪೂರ್ತಿ ನಾವು ವಾಶ್ ಮಾಡ್ಕೊತಾ ಇರ್ಬೇಕು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈಗ ಈ ಮನೆ ಮದ್ದುಗಳು ಇರ್ತದೆ ಈ ಚರ್ಮದ ಸಮಸ್ಯೆಗಳಿಗೆ ಅಂದ್ರೆ ಸ್ನೇಹಿತರೆ, ಸೊ ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನಮ್ಮ ಚರ್ಮದಲ್ಲಿ ಒಂದು ಹೇಳ್ಬೇಕಂದ್ರೆ, ಚರ್ಮ ಅನ್ನೋದು ದೇಹದಲ್ಲಿ ಒಂದು ರಕ್ಷಣಾ ಮಂತ್ರಿ ಅಂತ ಗೊತ್ತಲ್ಲ. ಸೊ ಅಲ್ಲೂ ಉದ್ಯೋಗ ಮಂತ್ರಿ, ಅಲ್ಲೂ ಉದ್ಯೋಗ ಮಂತ್ರಿ. ಚರ್ಮ ಅನ್ನೋದು ರಕ್ಷಣಾ ಮಂತ್ರಿ, ಯಾವಾಗಲೂ ನಮ್ಮನ್ನು ರಕ್ಷಿಸ್ತಾ ಇರ್ತದೆ. ನಮ್ಮ ದೇಹ ಒಳಗಡೆ ಈ ಚರ್ಮದ, ಈಗಾಗಲೇ ಚರ್ಮದ ಬಗ್ಗೆ ತಿಳ್ಕೊಂಡಿದ್ವಿ ಎಲ್ಲಿ ನಮ್ಮ ಇಂದಿನ ಕ್ಲಾಸಲ್ಲಿ, ಅಂದರೆ ನಮ್ಮ ಈ ಯಾವುದು ದೇಹ ಅಂಗಗಳ ವ್ಯವಸ್ಥೆ ತಿಳ್ಕೊಂಡಿದ್ವಲ್ಲ, 11 ಅಂಗಗಳ ವ್ಯವಸ್ಥೆಯಲ್ಲಿ ಈಗಾಗಲೇ ತಿಳ್ಕೊಂಡಿದ್ವಿ ಅಲ್ವಾ. ಸೊ ಅವಾಗ ಈ ಚರ್ಮದ ಏನಂದ್ರೆ, ನಮ್ಮ ಇಡೀ ದೇಹನು ರಕ್ಷಿಸ್ತಾ ಇರ್ತದೆ, ಎಲ್ಲ ಅಂಗಗಳನ್ನು, ಒಳಗಡೆ ಇರುವಂತಹ ಪ್ರತಿಯೊಂದು ಸ್ನಾಯುಗಳು ಅಂಗಗಳು ಎಲ್ಲಾನು ರಕ್ಷಿಸೋದು ಈ ಚರ್ಮದನೆ. ಈ ಚರ್ಮದಲ್ಲಿ 7 ಲೇಯರ್ ಇರ್ತದೆ ಅಂತ ಈಗಾಗಲೇ ತಿಳ್ಕೊಳ್ಳಿ, 7 ಲೇಯರ್ಸ್ ಇರುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅವಾಗ ಈ ಚರ್ಮದ ಮಂತ್ರಿ, ಇದು ಏನಾದರೂ ಸ್ವಲ್ಪ ಈ ಇದ್ರ ಇದ್ರ ಇದು ಆರೋಗ್ಯ ಸ್ವಲ್ಪ ಕೆಟ್ಟೋದ್ರೆ, ಸೊ ಖಂಡಿತವಾಗಿ ಅದರಿಂದ ತುಂಬ ಪ್ರಾಬ್ಲಮ್ಗಳಾಗುತ್ತೆ ಸ್ನೇಹಿತರೆ. ಈಗ ಏನಾಗತ್ತೆ ಅಂದರೆ, ಈ ಚರ್ಮದ ರೋಗಗಳು ಕಾರಣಗಳು ಹೇಳ್ಬೇಕಂದ್ರೆ, ಇತ್ತೀಚಿನ ಕಾಲದಲ್ಲಿ ಹೆಚ್ಚು ಆಹಾರ ಕಲುಷಿತ ಆಗಿದೆ, ಮತ್ತೆ ನೀರು ಕಲುಷಿತ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಅದರಿಂದನು ಈ ಚರ್ಮ ರೋಗಗಳು ಬಂದೇ ಬರ್ತದೆ. ಆಮೇಲೆ ಚರ್ಮ ರೋಗಗಳಿಗೂ ಸೋಪ್ ಬಳಸಬಾರ್ದು. ಚರ್ಮ ರೋಗ ಯಾರಿಗ್ಯಾರು ಬಂದರೆ ಸೋಪ್ ಬಳಸಕ್ಕೆ ಹೋಗ್ಬಿಡಿ. ಖಂಡಿತವಾಗಿ ನೀವೇನು ಬೇಕಂದ್ರೆ ಅದನ್ನ ನಿಲ್ಲಿಸಿ, ಈ ಜೋಳದ ಹಿಟ್ಟು ಅಲ್ವಾ, ಅಕ್ಕಿ ಹಿಟ್ಟು, ಮತ್ತೆ ರಾಗಿ ಹಿಟ್ಟು, ಹಸಿರುಬೇಳೆ, ಇವೆಲ್ಲ ಯಾವುದೋ ಒಂದು ಸ್ವಲ್ಪ ಏನು ಮಾಡ್ತಾರೆ ಅಂದರೆ, ಅದರೊಳಗೆ ಸ್ವಲ್ಪ ಅರಿಶಿನ ಪೌಡರ್ ಸೇರಿಸ್ಕೊಳ್ಳಿ, ಕರ್ಪೂರವನ್ನು ಸೇರಿಸ್ಕೊಳ್ಳಿ, ಸೇರಿಸ್ಕೊಂಡು ಅದು ಸ್ನಾನಕ್ಕೆ ಬಳಸಿ, ಅದು ತುಂಬ ಒಳ್ಳೆಯದು ಚರ್ಮ ರೋಗಗಳಿರುವಂಥವ್ರು ಅಲ್ವಾ. ಮತ್ತೆ ಈ ಚರ್ಮ ಕಾಯಿಲೆಗಿರುವಾಗ ಖಂಡಿತವಾಗಿ ಏನು ಮಾಡ್ಬೇಕಂದ್ರೆ, ಸೈಂಧವ ಲವಣ ಉಪ್ಪು ಮತ್ತೆ ಕರಿಮೆಣಸು, ನಿಂಬೆ ಹುಳಿ, ಬೆಲ್ಲ ಇದು ಊಟದಲ್ಲಿ ಹೆಚ್ಚಾಗಿ ಸೇರಿಸ್ಕೊಳ್ಳಿ. ಏನೇನು, ಸೈಂಧವ ಲವಣ ಒಂದು, ಕರಿಮೆಣಸು ಒಂದು, ಆಮೇಲೆ ನಿಂಬೆ ಹುಳಿ, ಬೆಲ್ಲ ಇವು ಹೆಚ್ಚಾಗಿ ನಮ್ಮ ಊಟದಲ್ಲಿ ಸೇರಿಸ್ಕೊಂಡು ಸೇವನೆ ಮಾಡ್ತಾ ಹೋಗಿ. ಆಮೇಲೆ ಹತ್ತಿ ಬಟ್ಟೆಗಳನ್ನ ಮಾತ್ರ ಬಳಸ್ಬೇಕು ಸ್ನೇಹಿತರೆ, ಈ ಚರ್ಮ ರೋಗದವರು ಹತ್ತಿ ಬಟ್ಟೆ ಮಾತ್ರ ನೀವು ಬಳಸ್ಬೇಕಾಗತ್ತೆ. ಈ ನೈಲಾನು ಮತ್ತೆ ಇದೆಲ್ಲ ಬೇರೆ ಬೇರೆ ಈ ಬಟ್ಟೆಗಳಿದೆಲ್ಲ ಅದೆಲ್ಲ ಧರಿಸಬಾರ್ದು, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಸಮಯಕ್ಕೆ ಸರಿಯಾದ ಆಹಾರ ಸೇವಿಸಬೇಕಾಗತ್ತೆ.
ಸಮಯಕ್ಕೆ ಸರಿಯಾದ ಆಹಾರ, ನೀರನ್ನು ಇದು ಸಮಯಕ್ಕೆ ಸರಿಯಾದ ಆಹಾರ ಸೇವಿಸಿ, ಇನ್ನೊಂದು ನೀರನ್ನು ಅಷ್ಟೇ ಸ್ವಲ್ಪ ಬಿಸಿ ಮಾಡಿ ತಣ್ಣದಾಗಿದ್ದು ಮಾಡಿದ ಮೇಲೆ ತಾಮ್ರದ ಪಾತ್ರೆಯಲ್ಲಿ ಶೇಖರಿಸಿಕೊಂಡು ಆ ನೀರು ಮಾತ್ರ ಸೇವಿಸಬೇಕು. ಓಕೆ, ಅಂದರೆ ನೀರನ್ನು ಸ್ವಲ್ಪ ಬಯಸಿದ ಮೇಲೆ ಅದನ್ನು ತಣ್ಣದಾದ ಮೇಲೆ ತಾಮ್ರದ ಪಾತ್ರೆಯಲ್ಲಿ ಶೇಖರಿಸಿಕೊಳ್ಳಿ, ಆಮೇಲೆ ನೀವು ಆ ಸೇವನೆ ಮಾಡಿ ಅದು ಒಳ್ಳೆಯದಾಗುತ್ತೆ. ಈ ಚರ್ಮದ ರೋಗ, ಯಾರಿಗೆ ಚರ್ಮ ರೋಗಗಳಿದ್ರೆ ಇದು ಒಳ್ಳೆಯದು. ಆಮೇಲೆ ತುಳಸಿ ಕಷಾಯವನ್ನು ದಿನಕ್ಕೂ 2 ಸಾರಿ ಸೇವಿಸಬೇಕು ಸ್ನೇಹಿತರೆ. ತುಳಸಿ ಕಷಾಯಗಳಿದೆಲ್ಲ ಅದು ದಿನಕ್ಕೆ 2 ಸಾರಿ ಸೇವಿಸಿದ್ರೆ ನಿಮಗೂ ಒಳ್ಳೆಯದಾಗುತ್ತೆ, ಆರೋಗ್ಯಕ್ಕೆ, ಚರ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಆಮೇಲೆ ವಾರಕ್ಕೊಂದ್ಸರಿ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿ ಮತ್ತೆ ಅದು ಬೆಳಗ್ಗೆ ಸೇವಿಸಿ. ಬೆಳಗ್ಗೆ ಟೈಮಲ್ಲಿ ಸೇವಿಸಿದ್ರೆ 1 ಲೀಟ್ರ್ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಸೇವಿಸಿದ್ರೆ ಅದೇನಾಗುತ್ತೆ ಗೊತ್ತಾ, ಅದೊಂಥರ ವಾಮಿಟಿಂಗ್ ಥರ ಆಗುತ್ತೆ. ವಾಮಿಟಿಂಗ್ ಥರ ಆಗುವಾಗ ಎಲ್ಲ ನಿಮ್ಮ ಹೊಟ್ಟೆ ಒಳಗಡೆ ಏನೇ ಅಜೀರ್ಣ ಪದಾರ್ಥಗಳಿದೆ ಎಲ್ಲ ಆಚೆ ಕಡೆ ಹೋಗುತ್ತೆ ಸ್ನೇಹಿತರೆ, ಅದು ಒಳ್ಳೆಯದು. ಆಮೇಲೆ ಸಾಧ್ಯವಾದರೆ ರಾತ್ರಿ ಊಟ ನಿಲ್ಲಿಸ್ಬೇಕು, ರಾತ್ರಿ ಊಟ ತಿನ್ನೋದು ಒಳ್ಳೇದಲ್ಲ, ಅದು ನಿಲ್ಲಿಸ್ಬೇಕಾಗತ್ತೆ. ಆಮೇಲೆ ಯಾವುದೇ ಒಂದು ಚರ್ಮ ರೋಗ ಇದ್ದರೆ ನಾನು ಹೇಳ್ತೀನಿ ಈ ಲೇಪನಗಳು ಮಾಡ್ಕೊಳ್ಳಿ. ಓಕೆ, ಚರ್ಮ ರೋಗ ಇದ್ದರೆ, ಚರ್ಮ ರೋಗ ಯಾವುದೇ ಇರಲಿ, ಶ್ರೀಗಂಧ ಮತ್ತು ಅರಿಶಿನ ಎರಡು ಸೇರಿ, ಇಲ್ಲಾಂದರೆ ಅಲೋವೆರಾ ಮತ್ತು ಅರಿಶಿನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ದೇಸಿ ಹಸುವಿನ ಸಗಣಿ, ದೇಸಿ ಹಸು ಸಗಣಿನ ನಮ್ಮ ಚರ್ಮಕ್ಕೆ ಲೇಪನ ಮಾಡಿಕೊಂಡು ಸ್ವಲ್ಪ ಹಾಗೆ ಇಟ್ಕೊಂಡು ಮತ್ತೆ ಸ್ನಾನ ಮಾಡೋದು. ತೆಂಗಿನ ಹಣ್ಣು ಮತ್ತು ಕರ್ಪೂರ, ತೆಂಗಿನ ಹಣ್ಣು ಮತ್ತು ಕರ್ಪೂರ ಅದು ಎರಡು ಸೇರಿಸ್ಕೊಳ್ಳಿ. ಸೊ ಈ ಥರ ಯಾವುದೇ ಒಂದು ಇದರಲ್ಲಿ ನಾನು ಹೇಳುವಂಥ ಯಾವುದೇ ಒಂದು ಇದು ಲೇಪಿಸಿಕೊಂಡು ಆಮೇಲೆ ಒಂದು ಗಂಟೆ ನಂತರ ನೀವು ಸ್ನಾನ ಮಾಡಿ, ಆವಾಗ ಚರ್ಮ ರೋಗಗಳು ವೇಗವಂತವಾಗಿ ಗುಣ ಆಗುತ್ತೆ. ಓಕೆ, ಸ್ನಾನಕ್ಕೆ ಅತಿಯಾದ ಬಿಸಿ ನೀರನ್ನು ಬಳಸಬಾರ್ದು, ಇದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ಅದು ಒಳ್ಳೇದಲ್ಲ. ಸೊ ಹೆಚ್ಚಾಗಿ ಅಂದರೆ ನೀರು ಅನ್ನೋದು ತುಂಬ ಬಿಸಿಯಾಗಿರಬಾರ್ದು. ಓಕೆ, ಅದು ಒಳ್ಳೆ ಇಂಪಾರ್ಟೆಂಟ್, ಅದು ನೋಡ್ಕೊಳ್ಳಿ. ಆಮೇಲೆ ಈ ಚರ್ಮ ಸಮಸ್ಯೆಗಳು ಇನ್ನು ಸ್ವಲ್ಪ ನಾವು ಪರಿಹಾರಗಳು ನೋಡಕ್ ಹೋದ್ರೆ ಸ್ನೇಹಿತರೆ, ಈ ಪ್ರೋಟೀನ್ಗಳು, ಹೆಚ್ಚು ಪ್ರೋಟೀನ್ಗಳಂತ ಆಹಾರ ನಾವು ಸೇವನೆ ಮಾಡಬೇಕಾಗುತ್ತೆ. ಅದಂತ ಹೇಳ್ಬಿಟ್ಟು ನಾವು ಯಾವುದೇ ನಾನ್ ವೆಜಿಟೇರಿಯನು ಅದು ಅಂದರೆ ಒಂದು ಮಾಂಸಾಹಾರ ಯಾವುದು ಸೇವನೆ ಮಾಡ್ಕೋಬೇಡಿ. ಏನಂತಂದ್ರೆ ಈ ಪ್ರೋಟೀನ್ ಹೆಚ್ಚು ಇರುವಂತಹ ಆಹಾರಗಳು ಈಗಾಗಲೇ ನಾವು ತಿಳ್ಕೊಂತ ಬಂದ್ವಿ, ಯಾವುದೇ ಬೇಳೆಕಾಳು ಆಗ್ಬೋದು ಮತ್ತೆ ಕಡಲೆಕಾಯಿ ಬೀಜಗಳಾಗ್ಬೋದು ಅಂಥದ್ದೆಲ್ಲ ಸೇವನೆ ಮಾಡಿದ್ರೆ, ಮತ್ತೆ ಈ ಮೂಲ ಈ ಯಾವುದು ಸ್ಪ್ರೌಟ್ಸ್ ಅಂತ ಹೇಳ್ತೀವಲ್ಲ, ಈ ಸ್ಪ್ರೌಟ್ಸ್ ಆಗ್ಬೋದು, ಡೆಫಿನೆಟ್ಲಿ ಅದೆಲ್ಲನೂ ನಿಮಗೆ ಒಳ್ಳೆ ಈ ಹೆಚ್ಚು ಪ್ರೋಟೀನ್ ಕೊಡುತ್ತೆ, ಅದು ದೇಹನೂ ಆರೋಗ್ಯವಂತವಾಗಿರುತ್ತೆ. ಅದಕ್ಕೂ ಇನ್ನು ಹೇಳ್ಬೇಕಂದ್ರೆ ವಿಟಮಿನ್ ಎ ಮತ್ತು ಬಿ ಹೆಚ್ಚಿರುವಂಥ ಆಹಾರಗಳು ಸೇವನೆ ಮಾಡಿದರೆ ಚರ್ಮ ಆರೋಗ್ಯ ಯಾವಾಗಲೂ ಚೆನ್ನಾಗಿರುತ್ತೆ, ಅದು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಏನಂದರೆ ಯಾವುದೇ ಆರೋಗ್ಯ ಅಂದರೆ ನಮ್ಮ ಚರ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಅಂದರೆ ಒಂದೇ ಒಂದು ನಾವು ನೆನಪಿಟ್ಕೋಬೇಕಾದ್ರೆ ಆರೋಗ್ಯಕರ ದೇಹ ಬೇಕು ಸ್ನೇಹಿತರೆ. ಅಂದರೆ ಆರೋಗ್ಯಕರ ದೇಹ ಇದ್ದರೆ ಚರ್ಮವನ್ನು ಖಂಡಿತವಾಗಿ ಆರೋಗ್ಯಕರವಾಗಿ ಇರುತ್ತೆ. ಆಮೇಲೆ ಈ ಸೂಕ್ಷ್ಮ ನಾವು ಯಾವುದೇ ಪೋಷಕಾಂಶಗಳು ತಗೊತೀವಲ್ಲ ದೇಹಕ್ಕೆ, ಆ ಪೋಷಕಾಂಶಗಳು ಸರಿಯಾಗಿ ನಾವು ಸರಿಯಾದ ಪಾಲನೆ ಮಾಡಿದರೆ, ಸರಿಯಾಗಿ ದೇಹಕ್ಕೆ ಕೊಟ್ಟರೆ ಖಂಡಿತವಾಗಿ ನಿಮ್ಮ ಚರ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಈಗ ಈ ಥರ ಈ ಮನೆ ಮದ್ದುಗಳು ನಾವು ತಿಳ್ಕೊಂಡಿದ್ವಿ, ಈ ಮನೆ ಮದ್ದುಗಳಲ್ಲಿ ನಿಮ್ಗೆ ಏನು ಸಾಧ್ಯ ಆಗತ್ತೆ, ಯಾವುದು ಸಾಧ್ಯ ಆಗತ್ತೆ ಅದು ಪಾಲನೆ ಮಾಡಿ. ಸೊ ಖಂಡಿತವಾಗಿ ಸೊ ನಿಮ್ಮ ಆರೋಗ್ಯ ಯಾವುದೇ ತೊಂದರೆಗಳಿದ್ರು ಅದನ್ನ ನೀವು ಆಚೆ ಕಡೆ ಬರ್ಬೋದು. ಈ ಚರ್ಮ ರೋಗಗಳು ಎಸ್ಪೆಷಲಿ ಚರ್ಮ ರೋಗಗಳು ಸ್ನೇಹಿತರೆ, ಅದು ಮತ್ತೆ ನಮಗೆ PDF ಕಲಿಸ್ತೀವಿ, ಅದೊಂದು ನೋಡ್ಕೊಳ್ಳಿ. ಆಮೇಲೆ ವಿಡಿಯೋಗಳಲ್ಲಿ ಮತ್ತೆ ಒಂದು ಸರ್ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಗೆ ಏನು ತೊಂದರೆಗಳಿದೆ, ಯಾವ ಥರ ಅದು ವಾಸಿ ಮಾಡ್ಕೋಬೇಕಂತ ಈ ಇತ್ತೀಚಿನ ಇಂದಿನ ಕಾರ್ಯಕ್ರಮದಿಂದ ನೀವು ತಿಳ್ಕೊಂಡು ಅದನ್ನು ಪಾಲನೆ ಮಾಡಿ ಸ್ನೇಹಿತರೆ, ಪ್ರತಿಯೊಂದು ಚರ್ಮ ರೋಗದಿಂದ ನಾವು ಆಚೆ ಕಡೆ ಬರಬಹುದು. ಓಕೆ, ರೈಟ್. ಸೊ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ ಸ್ನೇಹಿತರೆ.